ಬಾಗಲಕೋಟೆಯಲ್ಲಿ ವಿಶೇಷವಾದ ಕ್ರೀಡಾಕೂಟವೊಂದನ್ನು ಏರ್ಪಡಿಸಲಾಗಿತ್ತು. ಶ್ರವಣ ದೋಷ ಉಳ್ಳಂಥವರ ಕ್ರೀಡಾಕೂಟ ಇದು. ಇದು 14ನೇ ಬಾರಿ ನಡೀತಾ ಇದೆ. ಯಶಸ್ವಿಯಾಗಿ ಪ್ರತಿ ವರ್ಷವೂ ಕೂಡ ಈ ಕ್ರೀಡಾಕೂಟದಲ್ಲಿ ಸಾಕಷ್ಟು ಜನ ಭಾಗಿಯಾಗ್ತಾ ಇದ್ರು. ಶ್ರವಣ ದೋಷ ಉಳ್ಳಂತಹ ವ್ಯಕ್ತಿಗಳು ಅಥವಾ ಮನುಷ್ಯರು ಯಾವ ರೀತಿ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕ್ರೀಡಾಕೂಟ ಬಾಗಲಕೋಟೆಯ BVV ಸಂಘದ ಆವರಣದಲ್ಲಿ ನಡೆಸಲಾಗಿದೆ. ಬನ್ನಿ ಹಾಗಾದರೆ ಯಾವ ರೀತಿ ಕ್ರೀಡೆ ನಡೀತಾ ಇತ್ತು, ಅಲ್ಲಿ ಜನ ಯಾವ ರೀತಿ ನೆರೆದಿದ್ರು ಅನ್ನೋದನ್ನು ನೋಡೋಣ. ನಾರ್ಮಲ್ ಮಕ್ಕಳ ಜೊತೆ ನಾವು ಮಾತಾಡೋದು ತುಂಬ ಈಸಿ ಆಗುತ್ತೆ, ಬಟ್ ಇಂಥ ಮಕ್ಕಳಿಗೆ ಏನಂತ, ಈ ಮಕ್ಕಳಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದನ್ನು ಸೈನ್ ಮುಖಾಂತರ ಹೇಳ್ಬೇಕಾಗತ್ತೆ. ಪ್ರತಿಯೊಂದು ಮಾತಿಗೂ ಕೂಡ ಒಂದು ಸೈನ್ ಇರುತ್ತೆ. ಕೆಲವೊಂದು ಸೈನು ಇದು ಫಿಕ್ಸ್ ಅಂತ ಫಿಕ್ಸ್ ಇರುತ್ತೆ, ಕೆಲವೊಂದು ಸೈನ್ ಫಿಕ್ಸ್ ಇರೋಂಗಿಲ್ಲ. ಕೆಲವೊಂದು ವಿವರಣೆ ಮಾಡ್ಕೊಳ್ತಾ ಸನ್ನೆ ಮಾಡ್ಕೊಂಡು ಕೆಲವೊಂದು ಇವಾಗ ಆಲ್ಫಾಬೆಟ್ಸ್ ABCDEF400 ಭಾಗವಹಿಸಿದಂತ ಪುರುಷ ಹಾಗೂ ಮಹಿಳಾ ಸ್ಪರ್ಧಿಗಳು ನಿರ್ಣಾಯಕರಲ್ಲಿ ವರದಿ ಮಾಡಿಕೊಳ್ಳಬೇಕು. ಇದಕ್ಕೆ ಮೊದಲ ಫಸ್ಟ್ ಹೀಗೆ ಬೇರೆ ಬೇರೆ ರೀತಿಯಾಗಿ ನಾವು ಸ್ಪರ್ಧೆ ಮಾಡ್ಕೊತ ಹೋಗ್ತೀವಿ. ಹಾಗೆ ಇವಾಗ ನಂಬರ್ಸ್ ಬಂದ್ರೆ 1, 2, 3, 4, 5, 6, 7, 8, 9, 10. ಇವಾಗ 5 ಅಂದ್ರೆ ನಮಗೆ ಗೊತ್ತಾಗುತ್ತೆ, 1, 2, 3, 4, 5 ನಮ್ಮ ನಾರ್ಮಲ್ ಮಕ್ಕಳಿಗೆ ಗೊತ್ತಾಗುತ್ತೆ. ಬಟ್ ಸೈನ್ 6 ಸ್ಟಾರ್ಟ್ ಆಗಲಿ 6 ಈ ಥರ 6 ಇದು ಬರೆಯ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. 6, 7 ಇದು ಕೆಲವೊಂದು ರಿಲೇಷನ್ ಇದೆ ಸೈನ್ಗೆ. 7, 8, 9, 10 ಅಂದರೆ ನಾವು ಸೌದೆಯನ್ನು ಕೆಲವೊಂದು ರಿಲೇಷನ್ ಮೇಲೆ ಫಿಕ್ಸ್ ಮಾಡಿರ್ತೀವಿ. ಕೆಲವೊಂದು ಸನ್ನೆ ಕೂಡ ನಾವು ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಬಟ್ ಯಾವ ರೀತಿ ನಾವು ಸೌದೆಯನ್ನು ಜಾಸ್ತಿ ಹೆಚ್ಚಾಗಿ ನಾವು ಕಲಿತಾ ಹೋಗ್ತೀವಿ ಅದು ನಮ್ಗೆ ಅನ್ವಯ ಮಾಡಿಕೊಂಡು ಕಲಿತಾ ಹೋದ್ರೆ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಇವಾಗ ನಾವು ಇಷ್ಟು ಸೈನ್ ಕಲಿತೀವಿ ಅಂತಂದ್ರೆ ಅದು ಪರ್ಫೆಕ್ಟ್ ಅಂತಲ್ಲ. ಇದು ತುಂಬ ಹೆಚ್ಚಾಗಿ ನಾವು ಸೈನ್ ಕಲಿತಾ ಹೋದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಡಿಯಾರು ಟೋಟಲ್ ಮೈಸೂರು 70 ಟೋಟಲ್ ಮೈಸೂರು 70
ಆದರೆ ಇದನ್ನು ಯಾವ ರೀತಿ ಬರೀ ಸ್ಪೋರ್ಟ್ಸ್ನಲ್ಲಿ ನೀವು ಗೆಲ್ಲೋದಲ್ಲ, ಜೀವನನೇ ಗೆಲ್ಲಬೇಕು. ನಿಮಗೊಂದು ಚಾಲೆಂಜ್, ಉಳಿದವರಿಗೆಲ್ಲ ಸ್ಪೋರ್ಟ್ಸು ಇರುವವರಿಗೆ, ಕ್ರೀಡಾಕೂಟ ಇರುವವರಿಗೆ ಆಟದಲ್ಲಿನೇ ಗೆಲ್ಲೋದು ಸೋಲೋದು ಇರ್ತದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಜೀವನವನ್ನು ಗೆಲ್ಲಬೇಕು. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಇನ್ನು ಮುಂದಿನ ಯಾವ ಜನ್ಮದಲ್ಲಿಯೂ ಕೂಡ ಈ ಥರದ ವ್ಯವಸ್ಥೆಯನ್ನು ನಮಗೆ ಕೊಡಬೇಡ ಅಂತ ನೀವು ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಏನು ಒಂದು ಪಯಣ ಇದೆ, ಮುಂದೆ ಹೋಗ್ತಕ್ಕಂಥ ಪಯಣ ಇದೆ, ಅದು ಯಾರಿಗೂ ಕೂಡ ಕಡಿಮೆ ಆಗಬಾರ್ದು, ಯಾವತ್ತೂ ಕಡಿಮೆ ಆಗಬಾರ್ದು. ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸು ಸಿಗಲಿ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹಾರೈಸಿ ಅದು ಮಾತು. ಯಾವುದೇ ಮೇಡಮ್.